ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಒಂದರ ಮೇಲೊಂದು ಆಘಾತಗಳು ದರ್ಶನ್ಗೆ ಎದುರಾಗ್ತಾ ಇದೆ. ದರ್ಶನ್ ಕುಟುಂಬ ಅವರಿಂದ ಅಂತರ ಕಾಯ್ದುಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಲು ಕೂಡ ಅವರ ತಾಯಿ ಮೀನಾ ತೂಗುದೀಪ್ ಅವರು ಹಿಂದೇಟನ್ನು ಹಾಕಿದ್ದಾರೆ. ನಾನು ಈ ವಿಚಾರದ ಬಗ್ಗೆ ಏನೂ ಮಾತಾಡಲ್ಲ ಅಂತ ನಿರಾಕರಿಸಿದ್ದಾರೆ. ಮೈಸೂರಿನ ಸಿದ್ಧಾರ್ಥನಗರದಲ್ಲಿ ವಾಸ ಇರುವ ಮೀನಾ ತೂಗುದೀಪ್ ಮಗ ದರ್ಶನ್ ಬಗ್ಗೆ ಮಾತನಾಡಲಿಕ್ಕೆ ಸಿದ್ಧರಿಲ್ಲ. ಸದ್ಯ ತಾಯಿ ಜೊತೆಗೂ ಕೂಡ ದರ್ಶನ್ ಜಗಳ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಮೀನಾ ತೂಗುದೀಪ್ ಅವರ ಮತ್ತೋರ್ವ ಪುತ್ರ ದಿನಕರ್ ಜೊತೆ ವಾಸವಾಗಿದ್ದಾರೆ. ಹುಟ್ಟಿ ಬೆಳೆದ ಮೈಸೂರಿನ ಮನೆಗೆ ಇತ್ತೀಚೆಗೆ ದರ್ಶನ್ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಅವರ ತಾಯಿ ಜೊತೆ ಕೂಡ ಅವರು ಮಾತನಾಡ್ತಾ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಅದಕ್ಕೆ ಕಾರಣ ಕೂಡ ಇದೇ ಪವಿತ್ರ ಗೌಡ ಅನ್ನುವಂಥದ್ದು. ಬಹಳ ಶಾಕಿಂಗ್ ವಿಚಾರ. ಪವಿತ್ರ ಗೌಡ ಅಲ್ಲಿಂದ ದೂರಾಗುವಂಥ ಒಂದು ತೀರ್ಮಾನವನ್ನು ಅವರು ಮಾಡಿದರು. ಆದರೆ ಮತ್ತೆ ಅದ್ಯಾಕೋ ಮತ್ತೆ ಆಕೆಯೊಂದಿಗೆ ಅವರ ಬಂಧ ಮುಂದುವರಿತಾ ಇತ್ತು. ಇದೇ ವಿಚಾರಕ್ಕೆ ಮೀನಾ ತೂಗುದೀಪ್ ಅವರು ಕೂಡ ದರ್ಶನ್ ಅವರ ಜೊತೆ ಜಗಳ ಆಡಿದರು. ಒಂದು ಹಂತದಲ್ಲಿ ಪವಿತ್ರ ಗೌಡ ಅವರ ತಾಯಿ ಮತ್ತು ಅಂದರೆ ಮೀನಾ ತೂಗುದೀಪ್ ಮತ್ತು ದರ್ಶನ್ ಅವರ ಅಕ್ಕನ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರು. ಬಟ್ ಯಾವಾಗ ಇದು ಅತಿರೇಕಕ್ಕೆ ಹೋಯಿತು, ಅಂದರೆ ದರ್ಶನ್ ಸಂಸಾರ ಹಾಳು ಮಾಡುವ ಒಂದು ಲೆವೆಲ್ಗೆ ಹೋಯಿತು, ಆಗ ಮೀನಾ ತೂಗುದೀಪ್ ಅವರು ಕೂಡ ಇದೆಲ್ಲದರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇತ್ತೀಚೆಗಂತೂ ಮಗನ ಒಂದು ಬೆಳವಣಿಗೆ, ಮಗನ ಒಂದು ರೀತಿ ನೀತಿಗಳು ಮೀನಾ ತೂಗುದೀಪ್ ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ ಅನ್ನುವಂಥ ಒಂದು ವಿಚಾರ ಅವರ ಆಪ್ತ ವಲಯದಿಂದಲೇ ಕೇಳಿಬಂದಿದೆ.